ಬ್ರಿಟನ್ನ ಕೆಲ ಭಾಗಗಳಲ್ಲಿ ಮಳೆ ಕೊರತೆ ಜಾಸ್ತಿ ಆಗಿದೆಯಂತೆ. ಇದರಿಂದಾಗಿ ತಾಪಮಾನ ತುಂಬಾನೇ ಜಾಸ್ತಿ ಆಗಿ ಅಲ್ಲಿ ರೀತಿ ಹೆಂಗಪ್ಪ ಅಂದ್ರೆ ಬರ ಪರಿಸ್ಥಿತಿ ಎದುರಾಗ್ತಾ ಇದೆ. ಹೀಗಾಗಿನೇ ಅಲ್ಲಿನ ಸರ್ಕಾರ ದಕ್ಷಿಣ ಪೂರ್ವ ಮತ್ತು ಮಧ್ಯ ಇಂಗ್ಲೆಂಡ್ನ ಕೆಲವು ಭಾಗಗಳಲ್ಲಿ ಬರ ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆಯಂತೆ. ನಮಗಲ್ಲಿ ಸಾಮಾನ್ಯವಾಗಿ 35-40 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ನಮಗೆ ತೊಂದರೆ ಆಗಲ್ಲ, ಅಂದರೆ ನಮಗೆ ಅದು ಅಭ್ಯಾಸ ಆಗಿಬಿಡುತ್ತೆ. ಆದರೆ ಬ್ರಿಟನ್ನು ಲಂಡನ್ನಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ತುಂಬ ಚಳಿ ಇರುತ್ತೆ, ಜಾಸ್ತಿ ಬಿಸಿಲು ಬಂದರೆ ಅಂದರೆ 30 ಡಿಗ್ರಿ ಬಂದರೂ ಕೂಡ ಅಲ್ಲಿ ಬೇಸಿಗೆ ಏನಪ್ಪ ಇಷ್ಟೊಂದು 30 ಡಿಗ್ರಿಗೆ ಅಲ್ಲಿ ಜನ ಸಾಯುವಂಥ ಮಟ್ಟಿಗೆ ಹೋಗ್ಬಿಡುತ್ತೆ. ಆದರೆ ಈಗ ಸುಮಾರು 50 ವರ್ಷಗಳಲ್ಲೇ ಕಂಡು ಕೇಳಿರಿದ ಬಿಸಿಲು ಇಂಗ್ಲೆಂಡ್ನಲ್ಲಿ ಇದೆಯಂತೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಲ್ಲಿನ ರಾಷ್ಟ್ರೀಯ ಬರ ಸಮಿತಿ ಅಧಿಕಾರಿಗಳ ಮತ್ತು ತಜ್ಞರ ಒಂದು ಸಭೆಯನ್ನು ಕೂಡ ಕರೆದಿತ್ತು. ಸೊ ಆ ಸಭೆ ಬಳಿಕ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ, ಬ್ರಿಟನ್ನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇನ್ನು ಬರ ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಬ್ರಿಟನ್ನ ಕೆಲವು ಭಾಗಗಳಲ್ಲಿ ಇತ್ತೀಚೆಗೆ ದಾಖಲೆಯ ತಾಪಮಾನ ದಾಖಲಾಗಿತ್ತು. ದಕ್ಷಿಣ ಇಂಗ್ಲೆಂಡ್ ಮತ್ತು ವೇಲ್ಸ್ನ ಕೆಲವು ಭಾಗಗಳಿಗೆ ತೀವ್ರ ಶಾಖದ ಎಚ್ಚರಿಕೆಯನ್ನು ಕೂಡ ಇಲಾಖೆ ನೀಡಿದೆ. ಎಷ್ಟರ ಮಟ್ಟಿಗೆ ಅಂದರೆ ರೈಲ್ವೆ ಹಳಿಗಳು, ರೈಲ್ವೆ ಸಿಗ್ನಲ್ಸ್ ಇರ್ತಾವಲ್ಲ, ಆ ಸಿಗ್ನಲ್ ಎಲ್ಲ ಕರಗೋಗಿತ್ತು ಅಷ್ಟು ಬಿಸಿಲಿಗೆ. ಅಂದರೆ ಆ ಬಿಸಿಲು ಬಂದಿದ್ದೆಷ್ಟು ಅಂದರೆ 39-40 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ. ಅಷ್ಟಕ್ಕೇ ಸಿಗ್ನಲ್ ಲೈಟ್ಸ್ ಎಲ್ಲ ಕರಗೋಗಿತ್ತು. ಲೆಕ್ಕ ಹಾಕೊಳ್ಳಿ, ಸಿಗ್ನಲ್ ಲೈಟ್ಸ್ ಎಲ್ಲ ಕರಗೋಗಷ್ಟು ಬಿಸಿಲು ಇದೆ ಅಂದರೆ ಇಂಗ್ಲೆಂಡ್ನಲ್ಲಿ ಜನ ಹೇಗೆ ಬದುಕ್ತಾ ಇದ್ದಾರೆ ಅಂತ ಅಲ್ಲಿ ಅಂತ. ದೇಶದ ಕೆಲವು ಭಾಗಗಳಲ್ಲಿ ಜುಲೈನಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗಿತ್ತು ಇಂಗ್ಲೆಂಡ್ನಲ್ಲಿ. ಅಟ್ ಪ್ರೆಸೆಂಟಲ್ಲಿ ಬಿಸಿ ಗಾಳಿಯ ಅಲೆಯನ್ನು ಜನ ಅನುಭವಿಸ್ತಾ ಇದ್ದಾರಂತೆ. ಪಾಪ ಹೇಗಾಗಿರ್ಬೋದು ಗೊತ್ತಿಲ್ಲ, ಬಿಸಿ ಗಾಳಿಯನ್ನು ಜನ ಅನುಭವಿಸ್ತಾ ಇದ್ದಾರೆ ಅಂತ. 2018 ಇಂಗ್ಲೆಂಡ್ನಲ್ಲಿ ದೇಶದಲ್ಲಿ ಸ್ವಲ್ಪ ಬರ ಇತ್ತು, ನೀರು ಮತ್ತು ನೀರು ಕುಡಿಯೋಕ್ಕೂ ಸಿಗ್ತಿರಲಿಲ್ಲ ಅಲ್ಲಿ. ಅಷ್ಟರ ಮಟ್ಟಿಗೆ ಸಂಕಷ್ಟವನ್ನು ಎದುರಿಸಿದ್ರು 2018. ಈಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಇದೆ. ಸೊ ನದಿಗಳಲ್ಲಿ ಸಾಮಾನ್ಯ ನೀರಿಗಿಂತ ಕಡಿಮೆ ನೀರಾಗ್ಬಿಟ್ಟಿದೆ. ಜನರಿಗೀಗ ಕುಡಿಯೋಕ್ಕೆ ಪೈಪಲ್ಲಿ ನೀರು ಕೊಡ್ತಾ ಇದ್ದಾರೆ, ಜೊತೆಗೆ ವಾಹನ ತೊಳೆಯೋಕ್ಕೂ ಕೂಡ ನೀರಿಲ್ಲ. ಪಾರ್ಕ್ಗೆ ಬಳಸೋದಕ್ಕೆ, ವಾಹನವನ್ನು ತೊಳೆಯೋದಕ್ಕೆ ನೀರನ್ನು ನಿಷೇಧ ಮಾಡಲಾಗಿದೆ ಈಗ ಇಂಗ್ಲೆಂಡ್ನಲ್ಲಿ. ಸೊ ಯಾವ ಪರಿಸ್ಥಿತಿ ಇದೆ ಅಂತ ನೀವು ಗಮನಿಸ್ಬೋದು. ಅಪ್ಪ ನಾವೇ ಬೆಟ್ರಪ್ಪ ಅನ್ನೋ ಒಂದು ಮಟ್ಟಕ್ಕೆ ನಾವಿದ್ದೀವಿ ಈಗ. ಸೊ ನಾವು ಈ ರೀತಿ ಯಾವತ್ತೂ ಕೂಡ ಬರವನ್ನು ಎದುರಿಸಿರಲಿಲ್ಲ. ಸೊ ಅತ್ಯಂತ ಕಡು ಬೇಸಿಗೆ ಈಗ ಇದೆ ಅಂತ ಅಲ್ಲಿನ ಕೆಲವೊಂದಿಷ್ಟು ವಿಜ್ಞಾನಿಗಳು ಆಮೇಲೆ ಜಲತಜ್ಞರು ಹೇಳ್ತಾ ಇದ್ದಾರೆ. ಸೊ ಇದು ಇನ್ನೂ ಮತ್ತಷ್ಟು ಅಪಾಯ ಇದೆ. ಸೊ ಮುಂದೆ ಮತ್ತಷ್ಟು ಅಪಾಯ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಾ ಇರ್ತಕ್ಕಂಥ ಶುಷ್ಕ ಬೇಸಿಗೆಯ ಮುಂಬರುವ ದಿನಗಳಲ್ಲಿ ದಾಖಲೆಯ ಮಳೆಯೊಂದಿಗೆ ದೊಡ್ಡ ಪ್ರವಾಹದ ಭೀತಿ ಕೂಡ ಇದೆ ಅಂತ ಇದ್ದಾರೆ. ಅಂದರೆ ಈಗೇನು ಬರ ಮತ್ತು ಬಿಸಿಲಿದೆ, ಮುಂದೆ ಜಾಸ್ತಿ ಮಳೆ ಆಗಬಹುದು. ಸೊ ಹಾಗಾಗಿ ಮತ್ತೆ ಈಗ ಬರ ಅನುಭವಿಸಿದ್ದೀವಿ, ಇನ್ನು ಸ್ವಲ್ಪ ದಿನ ಆದಮೇಲೆ ಪ್ರವಾಹ ಕೂಡ ಅನುಭವಿಸಬೇಕಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ನೋಡೋಣ ಏನಾಗುತ್ತೆ ಇಂಗ್ಲೆಂಡ್ ಕತೆ ಅನ್ನೋದನ್ನ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ.